ಪ್ರಾಚೀನ ಎಡಿಜಿಟಲ್ ಕಾರ್ಯಕ್ರಮ ಇದು ನಿಮಗಾಗಿ ನಿಮಗೋಸ್ಕರ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಕಾರ್ಯಕ್ರಮ ಏನು ಅಂತ ಸ್ಪೆಷಲ್ ಆಗಿ ಒಂದು ವಿಷಯ ಇದೆ. ಸೊ ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ವಿಜಯ ಯಶುರಾಜ್ ಅವರು. ಸೊ ಎಲ್ಲ ಜನತೆಗೂ ನಮ್ಮ ಎಡಿಜಿಟಲ್ ವಾಹಿನಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಸೊ ಕಾರ್ಯಕ್ರಮ ಆರಂಭ ಮಾಡೋಣ. ಕಾರ್ಯಕ್ರಮ ಆರಂಭ ಮಾಡೋಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹೆಸರಿಡ್ಬೇಕಲ್ವಾ? ಖಂಡಿತ, ಹೆಸರಿಡ್ಲೇ ಇಲ್ಲದೆ ಇದ್ರೆ ಅದು ಕಾರ್ಯಕ್ರಮದ ಕಳೆನೇ ಇರಲ್ಲ ಅಲ್ವಾ. ನಾವು ಈ ವಿಶೇಷವಾದ ಕಾರ್ಯಕ್ರಮವನ್ನ ಯಾವ ಒಂದು ಕಾರಣಕ್ಕೆ ಆಯೋಜನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯಶು ಪ್ರತಿ ದಿನ ಕೂಡ ಒಂದೊಂದು ವಿಶೇಷತೆ ಇರುತ್ತೆ, ನಿನಗೆ ಗೊತ್ತಾ? ಹೌದು. ಸೊ ಈಗ ನಾವು ಎಷ್ಟೋ ಸಾರಿ ಕೇಳ್ತೀವಿ, ಫ್ರೆಂಡ್ಶಿಪ್ ಡೇ ಆಚರಿಸ್ತೀವಿ, ವ್ಯಾಲೆಂಟೈನ್ಸ್ ಡೇ ಆಚರಿಸ್ತೀವಿ, ವುಮೆನ್ಸ್ ಡೇ ಆಚರಿಸ್ತೀವಿ, ಅಷ್ಟೇ ಯಾಕೆ ಮದರ್ಸ್ ಡೇ ಫಾದರ್ಸ್ ಡೇ ಎಲ್ಲ ಆಚರಿಸ್ತೀವಿ? ಹೌದು. ಆದ್ರೆ ದಿನಕ್ಕೂ ಒಂದೊಂದು ದಿನಕ್ಕೂ ಪ್ರತಿಯೊಂದು ವಿಶೇಷತೆ ಇರುತ್ತೆ. ಖಂಡಿತ. ಇವತ್ತು ಭಾನುವಾರ ಒಂದು ವಿಶೇಷವಾದ ದಿನ ಇದೆ, ಅದೇನು ಅಂತ ಗೊತ್ತಾ? ಅದು ಗೊತ್ತಾ ಅಂತ ಕೇಳಬಾರ್ದು, ಎಲ್ರಿಗೂ ಗೊತ್ತಿರಬೇಕು. ಯಾಕೆ ಹೇಳೋ? ಅದು ನಮ್ಮ ದೇಶಕ್ಕೆ ಮುಖ್ಯವಾದಂತಹ ಸಂಗತಿ. ಖಂಡಿತ. ಇವತ್ತು ಒಂದು ದೇಶ ಆಗಿ ಹೆಸರು ಪಡ್ಕೊಂಡಿದೆ, ಒಂದು ಹೆಸರು ಆಗುತ್ತೆ ಅಂತಂದ್ರೆ ಅದ್ರಲ್ಲೂ ಇಂಡಿಯಾ ಅಂದ್ರೆ ಫೇಮಸ್, ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲದೆ ಏನು ಅಷ್ಟೇ, ಏನಕ್ಕೆ ಇವಾಗ ನಾವು ಜಾಸ್ತಿ ಅವ್ರಿಗೆ ಹೇಳಿದ್ರೆ ಸುಮ್ಮನೆ ಮುಖ ನೋಡ್ತಾ ಇರ್ತಾರೆ, ಏನೋ ಮಾತಾಡ್ತಾ ಇದಾರಲ್ಲ ಇವರು ಅಂತ. ಸೊ ಡೈರೆಕ್ಟ್ ಮ್ಯಾಟ್ರಿಕ್ ಬಂದ್ಬಿಡ್ತೀವಿ. ಸೊ ಈ ಸಂಡೇ ಏನಪ್ಪ ಸ್ಪೆಷಲ್ ಅಂತಂದ್ರೆ ಭಾರತೀಯ ರೈತರ ದಿನಾಚರಣೆ. ಫಾರ್ಮರ್ಸ್ ಡೇ ಇದೆ. ಸೊ ಫಾರ್ಮರ್ಸ್ ಡೇ ಅಂಗವಾಗಿ ನಮ್ಮ ಎಡಿಜಿಟಲ್ ವತಿಯಿಂದ ಇವತ್ತು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ. ಸೊ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಇವತ್ತು ಗುಬ್ಬಿ ತಾಲೂಕಿನ MS ಪಟ್ಟಣದಲ್ಲಿ ಇವತ್ತು ನಾವು ನಮ್ಮ ಎಡಿಜಿಟಲ್ ವಾಹಿನಿಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ. ಸೊ ಎಡಿಜಿಟಲ್ ವಾಹಿನಿಯಿಂದ ಗುಬ್ಬಿಗೆ ಹಾಗೂ ಗುಬ್ಬಿಯ MS ಪಟ್ಟಣಕ್ಕೆ ಎಲ್ಲರಿಗೂ ಸ್ವಾಗತ. ಸುಸ್ವಾಗತ. ಎಸ್, ಸ್ವಾಗತ ಏನೋ ಕೊರಿದಾಗೋಯ್ತು. ಎಲ್ಲ ಜನಗಳು ಕಾಯ್ತಾ ಇದ್ದಾರೆ, ಏನ್ ಮಾಡಿಸ್ಬೋದು ನಮ್ಗೆ ಇವರೆಲ್ಲ ಅಂತ. ನಾವು ಜಾಸ್ತಿ ಏನು ತಲೆ ಕೆಡಿಸಲ್ಲಪ್ಪ ನಿಮ್ಗೆಲ್ಲ, ಸಿಂಪಲ್ ಅಷ್ಟೇ. ನಿಮ್ ಜೊತೆ ನಾವು ಸ್ವಲ್ಪ ಕಾಲ ಕಳಿಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಅಲ್ಲಿಂದ ಹುಡುಕೊಂಡು ನಿಮ್ಮ ಊರಿಗೆ ಬಂದಿದೀವಿ. ಸೊ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತೀರಲ್ವಾ? ಏನೋ ಸಣ್ಣ ಪುಟ್ಟ ರೈತರು ಒಂದ್ ನಿಮಿಷ ಹಂಗೆಲ್ಲ ಕೇಳ್ಬೇಡಮ್ಮ. ಅಲ್ಲ ಅಲ್ಲ ಅಲ್ಲ, ಆತರ ಅಲ್ಲ ಹರ್ಷಿತಾ. ಒಂದ್ಸಲ ರೈತರು ಏನಾದ್ರು ರೊಚ್ಚಿಗೆದ್ರೆ ಗೊತ್ತಲ್ಲ, ಇಲ್ಲಾರು ಹೇಳಿದ್ರೆ ರೊಚ್ಚಿಗೆದ್ರೆ ಅಂತ ಅವೆಲ್ಲ. ಏ ಸಾಕಪ್ಪ ಜೋಶ್, ಅವ್ರು ಕೊಡ್ತಾರೆ ನಮ್ಗೆ ಗೊತ್ತು. ಸೊ ಪ್ರಾರಂಭಿಸೋಣ. ಮೊದಲನೇದಾಗಿ ಕಾರ್ಯಕ್ರಮನ ಪ್ರಾರಂಭಿಸೋಕ್ಕೂ ಮುಂಚೆ ಇಲ್ಲಿ ತುಂಬಾ ಜನ ನಡೆದಿದ್ದಾರೆ. ಸೊ ನೋಡೋಣ, ಮಾತಾಡ್ಸೋಣ, ಏನೇನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು, ಎಲ್ಲದನ್ನ ತಿಳ್ಕೊಳ್ಳೋಣ. ನಮ್ ಕಡೆ ಯಾವಾಗ್ಲೂ ಹಂಗೆ. ಒಂದ್ ನಿಮಿಷ ಒಂದ್ ಮಾತ್ ಹೇಳಲಾ? ಒಂದ್ ಮಾತ್ ಏನಂದ್ರೆ, ಇವ್ರೇನೇ ರಚಿಕೆ ತಳ್ಬೋದು, ಇವ್ರ ಕಂಟ್ರೋಲ್ ಇಲ್ಲಿರುತ್ತೆ. ನಿಜ ತಾನೆ, ನಿಜ ತಾನೆ ಸರ್. ಸರ್ ಒಂದ್ ನಿಮಿಷ, ನಿಜ ಹೇಳಿ, ನೀವ್ ಯಾರು ಕಂಟ್ರೋಲ್ ಅಲ್ಲಿಲ್ವಾ? ಅಲ್ಲ ನೋಡಿ, ಎಲ್ಲ ಇಲ್ಲಿ ನಗ್ತಾ ಇದಾರೆ, ಇಲ್ಲಿ ಎಲ್ಲ ನಗ್ತಾ ಇದಾರಲ್ಲ. ಓಕೆ ಓಕೆ, ಇವಾಗ ಇವು ನಮ್ಮ ಊರಿನಲ್ಲಿ ಇದ್ದೀವಿ ನಾವೆಲ್ಲ ಇವತ್ತು ಫುಲ್ಲು, ಇವತ್ತು ರೈತರ ಹಬ್ಬ ಇವತ್ತು, ಸರಿನಾ? ನಿಮ್ಗೇನು ಖುಷಿನೇ ಇಲ್ವಾ? ಖುಷಿ ಐತೆ. ಯಾರೋ ಬಂದ್ಬಿಟ್ಟವ್ರು ಒಳ್ಳೆ ಗಡ್ಡ ಗಡ್ಡ ಬಿಟ್ಕೊಂಡು ಅಂತ. ನಾವು ನಿಮ್ಮವರೇ, ನಾವು ರೈತರೇ. ಓಕೆ, ಏನಿಲ್ಲ, ಒಂದು ಸಣ್ಣದಾಗೆ ಒಂದು ಸ್ವಲ್ಪ ಒಂಚೂರು ಗೇಮ್ ಮಾಡ್ಬಿಡೋಣ ಅಲ್ವಾ? ದಿನ ಕೆಲಸ ಮಾಡಿ ಅದೇ ನಿಮಗೆ ಬೇಜಾರಾಗಿರುತ್ತೆ, ಅದೇ ಹೊಲ ಅದೇ ಗದ್ದೆ, ಬೇಜಾರೇನಿಲ್ಲ, ದಿನ ಮಾಡಲೇಬೇಕು, ಮಾಡ್ತೀರಾ ಅಲ್ವಾ? ಓಕೆ. ಇವ್ ನಿಮ್ಮ ಹೆಸರು? ನಾಗರತ್ನ. ಅಲ್ಲ ಎಲ್ಲ ಹೇಳ್ತಾರೆ ನಿಮ್ದೆ ಬಾಯಿ ಮುಂದೆ ಅಂದ್ರೆ ಅಂದ್ರೆ ಮಾತು ಜಾಸ್ತಿ ಆಡ್ತೀರಾ, ಮಾತು ಜಾಸ್ತಿ ಆಡ್ತೀರಾ ಅಂತ. ಹೌದಾ? ಇಲ್ಲೇ ರೀ ಮೇಡಮ್, ಆಡಲ್ವಾ? ನಿಮ್ಮ ಹೆಸರು ಏನಂದ್ರಿ? ನಾಗರತ್ನ ಅವರು. ಸರಿ, ಸಾಂಗ್ ಆಡೋ ಸುಮ್ಮನೆ ರೀ ಸರ್. ನೋಡ್ರಿ ಅಲ್ಲ, ಇವತ್ತು ನಾ ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದೀನಿ, ಇವಾಗ ನಮ್ ಕಡೆ ಅವ್ರು ಫುಲ್ ಸ್ಟ್ರಾಂಗ್ ಅಂತ. ಓಕೆ, ಏ ಬಿಡ್ರಪ್ಪ ಒಲ್ಲೆ, ಆಮೇಲೆ ಹೇಳ್ತಾರೆ. ಫಸ್ಟ್ ಅದೊಂದು ಇದು ಗಂಟ್ಲು ಸರಿ ಇಲ್ಲ, ಅದು ನಂಗೆ ಗೊತ್ತಲ್ಲ. ನಮ್ಗೆ ಆಮೇಲೆ ಆಡಿಸ್ತೀನಿ ನಾನು. ಇವಾಗ ಒಂದು ಸಣ್ಣದ ಒಂದು ಟಂಗ್ ಟ್ವಿಸ್ಟರ್ ತರ ಇದೆ ಅಂದ್ರೆ ನಾಲ್ಕೇ ಡ್ಯಾನ್ಸ್ ಅಂತ.
ಕೇಳಿದ್ರ ನಾಲ್ಕೇ ಡ್ಯಾನ್ಸು ಇನ್ನೊಂದ್ಸಲ ಇನ್ನೊಂದ್ಸಲ ನೋಡಿ ನಿಮ್ಗೆ ಯಾರ್ಗಾನ ಬರುತ್ತಾ ನಾಲ್ಕೇ ಡ್ಯಾನ್ಸ್ ನೋಡ್ರಿ ಹೆಂಗ್ ಮಾಡಿದ್ರು ಮಾಡಿ ನಾವು ಗೊತ್ತು ಟ್ಯಾಲೆಂಟ್ ಏನಂತ ನಾವು ಆಚೆ ತೆಗೆದು ಬಿಡ್ತೀವಿ ನಾಲ್ಕೇ ಡ್ಯಾನ್ಸ್ ಮಾಡಿ ಇನ್ನೊಂದ್ಸಲ ಅದು ನಾಲ್ಕೇ ಡ್ಯಾನ್ಸ್ ಅಂದ್ರೆ ಓಕೆ ಏನಿಲ್ಲ ಒಂದು ಪದ ಹೇಳ್ತೀನಿ ನಾನು ಸೊ ಒಂದು ಪದ ಅಂದರೆ ಒಂದು ಎರಡು ಲೈನಿಂಗ್ ಹೇಳ್ತೀನಿ ಅದು ನೀವು ಒಂಚೂರು ಫಾಸ್ಟಾಗಿ ಹೇಳಿ ಸಾಕು ನನಗೆ ಯಪ್ಪ ಅಲ್ಲ ನಾನಿನ್ನು ಹೇಳೇ ಇಲ್ಲ ಯಪ್ಪ ಅಂತ ಯಪ್ಪ ಹೇಳವಾಗ ರೆಡಿನಾ ಹೇಳಲೇಬೇಕು ಓಕೆ ಭಕ್ತಲ್ ಬಂದ್ ಕೇಳ ಯಾವ್ದಂತೆ ಅಯ್ಯಯ್ಯೋ ನಾನೇನಾರು ಗುಟ್ಟ ಹೇಳ್ತಾ ಇದ್ದೀನ ಓಕೆ ಹೇಳ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಬ್ಲಾಕ್ ರೆಡ್ ಬ್ರೆಡ್ ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀನಾಕು ಅಂಗೂರ ಹಾಯಿಸ್ತಾ ಇದೀಯಾ ಓಕೆ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಹಾ ಗೊತ್ತಾಯ್ತಲ್ವಾ ಕಪ್ಪು ರಕ್ತ ಕೆಂಪು ರಕ್ತ ಅಷ್ಟೇ ಹಾ ಹೇಳಿ ಇವಾಗ ಒಂದೇ ಒಂದ್ಸಲ ಅಲ್ಲ ಫಾಸ್ಟಾಗಿ ಹೇಳಿ ಸ್ವಲ್ಪ ಏ ಕಮಾನ್ ಏ ಚಪ್ಪಳ ಹಾಕ್ಬೇಕ ಏ ಜೋಶ್ ಮಾಡಿ ಅಲ್ಲ ಕಮಾನ್ ಏ ನಾಗೂರ್ಗೆ ಬ್ಲಾಕ್ ಬ್ಲಡ್ ಹಾ ಬ್ರೆಡ್ ಅಲ್ಲ ನಾಲ್ಗೆ ಡ್ಯಾನ್ಸ್ ಆಡ್ಸವ್ರಿ ಅಂದ್ರೆ ಹಿಂಗೇನಾ ನೀವು ಹೇಳಿ ಈಗ ಲಾಸ್ಟ್ ಫೈನಲ್ ಆರಾಮಾಗಿ ಹೇಳ್ತೀರಾ ಏನಾಗಲ್ಲ ಹೇಳಿ ಹೇಳಿ ಮೇಡಮ್ ಅವ್ರು ಕೇಳ್ತೀನಿ ಅವ್ರಿಗೆ ಹಾ ಕಮಾನ್ ಹೇಳಿ ಆಗಲ್ವಾ ಆಗಲ್ಲ ಓಕೆ ನೀವು ಅಂದರೆ ನೀವು ತುಂಬ ಚೆನ್ನಾಗಿ ಊರಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು ಹಾಡು ಹೇಳೋದು ನಾಲ್ಕು ಡ್ಯಾನ್ಸ್ ಮಾಡೋದು ನೀವೇ ಇಲ್ಲ ಓಕೆ ಆಯ್ತು ಬಿಡ್ರಿ ಇವಾಗ ಊರೇನು ಕಡಿಮೆ ನಾವು ಮಾತಾಡ್ತೀವಿ ಅಂತ ಚಪ್ಪಳ ಬರಲಿ ಅವ್ರಿಗೆ ತುಂಬ ಚೆನ್ನಾಗಿ ಹೇಳಿದ್ರು ಹಾಂ ಇನ್ನೊಬ್ರನ್ನ ಇವಾಗ ನಾವು ಹುಡುಕಿದ್ದೀವಿ ಇವ್ರ ಕಡೆಯವ್ರು ಯಾರೋ ಇದಾರಂತೆ ಇವು ಏನು ಸರ್ ಸರಿಯಾಗೈತಲ್ಲ ಸರ್ 50 ವರ್ಷ ಅವ್ರಿಗೆ ಸದ್ಯ 27 ಅಂತ ಹೇಳಿವಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಬಂದವ್ರು ಅಷ್ಟೇ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಅದು ಗಟ್ಟಿ ಮುಟ್ಟಾಗಿದ್ದೀರಾ ಏನ್ ನಿಮ್ ಸೀಕ್ರೆಟ್ ಸೀಕ್ರೆಟ್ ಏನಿಲ್ಲ ವ್ಯಾಯಾಮ ವ್ಯಾಯಾಮ ನಿಮ್ಮ ಹೆಸರು ನಿಮ್ ಫಸ್ಟ್ ನಿಮ್ ಹೆಸರು ಹೇಳಿ ಸರ್ ನನ್ನ ಹೆಸರು ನೇಮರಾಜ್ ನೇಮರಾಜ್ ಓಕೆ ನೇಮರಾಜು ಏನೇನು ವ್ಯಾಯಾಮ ಮಾಡ್ತೀರಾ ನಾವು ಸ್ಪೋರ್ಟ್ಸ್ ಅಲ್ಲಿ ಆಡ್ತೀವಿ ಅದು ಏನೇನು ಆಟ ಆಡ್ತೀರಾ ಖೋಖೋ ಆಡ್ತಿದ್ದೋ ಕಬಡ್ಡಿ ಆಡ್ತಿದ್ದೋ ರಿಲೇ ಆಡ್ತಿದ್ದೋ ರನ್ನಿಂಗ್ ರೇಸ್ ವಾಲಿಬಾಲ್ ಎಲ್ಲ ಆಡ್ತೀವಿ ಇವಾಗ ಏನೇನು ಆಡ್ತಿದ್ದೀರಾ ಈಗ ಬಿಟ್ಬಿಟ್ಟಿದ್ದೀವಿ ವ್ಯವಸಾಯ ಜಾಸ್ತಿ ಇವಾಗ ವ್ಯವಸಾಯ ಜಾಸ್ತಿ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀರಾ ಅದಕ್ಕೆ ಒಂಚೂರು ಹೊಟ್ಟೆ ಬರಲೇ ತಪ್ಪ ಸರ್ ನೀವ್ ಸರ್ ಇವರು ಹೇಳ್ತಾವ್ರೆ ಇನ್ನ ಬಿಟ್ಟಿಲ್ಲ ಅಂತ ಇವಾಗ್ಲೂ ಓಡಾಕ್ತಾರೆ ಸರ್ ಎಮ್ಮೆ ಗೆಮ್ಮೆ ಓಡಾದ್ರೆ ಓಡಾಕ್ತಾರೆ ಏನಿಲ್ಲ ನಿಮ್ಗೊಂದು ಇವಾಗ ಅವ್ರು ಕೇಳಿದೆ ಅವ್ರು ಏನೋ ನಾನು ನಾಲ್ಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂದ್ರು ನೀವು ಮಾಡ್ತೀರಾ ನಾಲ್ಗೆ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ ಸರ್ ನಮ್ಗೆ ನಾಲ್ಗೆ ಪಲ್ಕ್ ಬರೋದಿಲ್ಲ ಸರ್ ನೀವು ವ್ಯಾಯಾಮ ಮಾಡ್ತೀರಾ ಸ್ಪೋರ್ಟ್ಸ್ ಆಡ್ತೀರಾ ಅಂದ್ರೆ ಇದನ್ನೆಲ್ಲ ಆಡಿರಲ್ವಾ ಓಕೆ ಇವಾಗ ನೀವು ಒಂದ್ಸಲ ಟ್ರೈ ಮಾಡಿಬಿಡಿ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಕಮಾನ್ ಚಪ್ಪಾಳೆ ಬರ್ಲಿ ರೆಡ್ ಬ್ಲಡ್ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಬ್ಲಾಕ್ ಬ್ಲಡ್ ರೆಡ್ ಬ್ಲಡ್ ಬ್ಲಾಕ್ ಬ್ಲಡ್ ಏ 27 ವರ್ಷ ಎಕ್ಸ್ಪೀರಿಯನ್ಸ್ ಇಕ್ಕೊಂಡಿರೋರು 27 ಸರ್ ಎಕ್ಸ್ಪೀರಿಯನ್ಸ್ ಇರೋರು ಇಷ್ಟು ಚೆನ್ನಾಗಿ ಹೇಳಿದ್ರೆ ಹಂಗೆ ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರು ಬನ್ನಿ ಸರ್ ಸರ್ ಬನ್ನಿ ಸರ್ ಇಲ್ಲಿ ನಿಮ್ ಮುಂದೆ ಬನ್ನಿ ಸರ್ ವೀಕ್ಷಕರೇ ಗುಬ್ಬಿ ತಾಲೂಕಿನ MH ಪಟ್ಟಣದಲ್ಲಿ ನಾವಿವತ್ತು ರೈತ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಸೊ ಹಬ್ಬ ಅಂದ್ಮೇಲೆ ಸ್ವಲ್ಪ ನಗು ಖುಷಿ ಎಲ್ಲ ಇರ್ಲೇಬೇಕು ಅಲ್ವಾ ಹಬ್ಬದ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಸ್ವಲ್ಪ ಸುಮಧುರವಾದ ಕಂಠದಿಂದ ಹಾಡ್ ಕೇಳಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಇನ್ನೊಂದ್ ಏನ್ ಗೊತ್ತಾ
ಹಳ್ಳಿ ಜನಗಳೇ ಇದೆಲ್ಲ ಸೃಷ್ಟಿ ಮಾಡಿದ್ದು ಅಂದ್ರೆ ಜನಪದ ಗೀತೆಗಳು ಅವೆಲ್ಲ ಅವಾಗ ಸಾಹಿತ್ಯ ಅನ್ನೋದು ಹುಟ್ಟಿದ್ದೆ ಒಂದು ರೀತಿ ಹಳ್ಳಿ ಹಳ್ಳಿಯಿಂದ. ಸೊ ಹಳ್ಳಿ ಕಲೆನಲ್ಲಿ ಒಬ್ರು ಹಾಡು ಹೇಳಿಲ್ಲ ಅಂದ್ರೆ ಚೆನ್ನಾಗಿರೋದೇ ಇಲ್ಲ. ಸೊ ಇಲ್ಲೊಬ್ರು ನಾನು ಹಾಡು ಹೇಳ್ತೀನಿ ಮೇಡಮ್ ಅಂತ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಓಕೆ ಪ್ರೇಮ ಅವರೇ, ಇವಾಗ ನಿಮ್ಮ ಹಳ್ಳಿಯವರೆಲ್ಲ ಹೇಳಿದ್ರು ಪ್ರೇಮ ಅವ್ರು ತುಂಬಾ ಚೆನ್ನಾಗಿ ಹಾಡಿ ಹಾಡ್ರಿಂದಿದ್ದೀವಿ. ಮರ್ಯಾದೆ ನೋಡಿ ವೀಕ್ಷಕ್ರೆ, ಹಳ್ಳಿ ಮರ್ಯಾದೆ ಉಳ್ಸಕ್ಕೆ ಹೆಣ್ಮಕ್ಳು ಯಾವತ್ತೇ ಇದ್ರು ಮರ್ಯಾದೆ ಅಂತ ಬಂದಾಗ ಊರ್ದಿರ್ಲಿ ಮನೆದಿರ್ಲಿ ನಾವ್ ಉಳ್ಸ್ಕೊಂಡೆ ಉಳ್ಸ್ಕೊಂತೀವಿ ಅಂತ ಮುಂದೆ ಬರ್ತಾರೆ. ಹಾಗಾದ್ರೆ ನೋಡೋಣ ಪ್ರೇಮ ಅವ್ರು ಹೆಂಗ್ ಹಾಡ್ ಹೇಳ್ತಾರೆ ಅಂತ ಹಾಡಿ. ತಾಯ್ ನೆಲಕ್ಕೆ ತಲೆಬಾಗಿ ನಡೆಯೋದೆ ಧರ್ಮ, ತಾಯ ಮಣ್ಣಮಗೆ ನೆರಳೀವ ಧಾಮ. ಕನ್ನಡಕ್ಕೆ ಕನ್ನಡ ಒಂದೇ ಸಾಟಿ, ಕನ್ನಡಕ್ಕೆ ಕನ್ನಡ ಒಂದೇ ಸಾಟಿ, ಕನ್ನಡದ ಕಂದನಿಗೊಂದೇ ದಾಟಿ. ವರ್ಷಕ್ಕೊಮ್ಮೆ ಒಂದೇ ದಿವಸ ನವಂಬರ್ ಒಂದು ರಾಜ್ಯೋತ್ಸವ, ದುಡ್ಡು ಕಾಸು ಕಾರುಬಾರು ರಾಜಕೀಯ ಮಾಡೋದಕ್ಕೆ ಮನೆ 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 ಅಂಗಡಿ ಅಂಗಡಿ ಡೊನೇಷನ್ ಕಲೆಕ್ಷನ್ 64 ದಿವಸ ಗಾಢ ನಿದ್ರೆಯಲ್ಲಿ ಬಿದ್ದ ನಾಯಕ ಸ್ಟೇಜ್ ಮೇಲೆ ಮಾತಾಡೇಮ್ ಕನ್ನಡಂ ಗೆಲ್ಗೆ. ಮಕ್ಕಳು ಹೋಗ್ತಾ ಇರೋದು ಕಾನ್ವೆಂಟ್ ಸ್ಕೂಲ್ಗೆ, ಮಕ್ಕಳಿಗೆ ಹೇಳ್ತಾ ಅಪ್ಪ ಅಮ್ಮ ಅನ್ನ ಬಿಡಿ ನಮ್ಮ ನೀವು ಕರಿಬೇಕು, ಮಮ್ಮಿ ಮಮ್ಮಿ ಡ್ಯಾಡಿ ಡ್ಯಾಡಿ. ಹಿರಿಯೋರು ನಮಗೆ ಕೊಟ್ಟ ಬಹುಮಾನ, ಇದರಿಂದ ಉಳಿಯೋದೇ ಬರೀ ಅವಮಾನ. ಇಲ್ಲೇ ಹುಟ್ಟಿ ಬೆಳೀತಾರೆ, ಇಲ್ಲೇ ನೀರು ಕುಡಿಯುತ್ತಾರೆ, ಉಸಿರಾಡೋದು ಕನ್ನಡ ಗಾಳಿ, ಕುಡಿಯೋ ನೀರು ಕಾವೇರಿ. ಆದರೂ ಬೇಕು ಫಾರಿನ್ ಶೋಕಿ, ಕಾಲೇಜ್ನಲ್ಲೂ ಕನ್ನಡ. ಹೊಟ್ಟೆ ಸೌಮ್ಯ ದಿವ್ಯ ಕಾವ್ಯ ಇಟ್ಸ್ ಎ ಲ್ಯಾಂಗ್ವೇಜ್ ಸಿಲ್ಲಿ ಲ್ಯಾಂಗ್ವೇಜ್. ಇವರೇ ನಮ್ಮ ಕಾಲೇಜಿನ ಹುಡುಗಿಯರು, ಇವರನ್ನೆಲ್ಲ ಪಾಕೆಟ್ ಮಾಡಿ ಕೊಟ್ಟು ಕೊಟ್ಟು ಕಳಿಸುವ ಮಮ್ಮಿ ಡ್ಯಾಡಿಗ ನಾಡ ನುಡಿ ಕಲಿಸೋದ ಮಾನಗೆಟ್ಟ ಹೇಳಿ. ಕನ್ನಡ ಮಾತಾಡಿದ್ರೆ ನಮ್ಮನ್ನೇ ಕೇಳ್ತಾರೆ ಹೆನ್ನಡ, ಕನ್ನಡ ಹೆನ್ನಡ ಅರೆ ಬಾಯ್ ಅಜ್ಜು ಬಜ್ಜು ದೇಕೋ ದೇಕೋ ಹರೆ ಕನ್ನಡ. ಸೂಪರ್ ಸೂಪರ್ ರೇ ಸೂಪರ್ ಇದಕ್ಕೂ ಸೂಪರ್ ಬರಿ ಹಾಡ್ ಹೇಳಿಲ್ಲ ರಾಪ್ ರಾಪ್ ಸಾಂಗ್ ಹೇಗಿದೆ ಅನ್ನೋದ್ ನಾವ್ ಒಂದ್ ಸಾಂಗ್ ಅಲ್ಲಿ ಪೂರ್ತಿ ತಿಳಿಸ್ಕೊಟ್ಬಿಟ್ರು. ನಾವೆಲ್ಲ ಫ್ಯಾಷನ್ ಆಗಿ ಮಮ್ಮಿ ಡ್ಯಾಡಿ ಅಂತ ಕರಿತೀವಿ, ಆದ್ರೆ ಅಪ್ಪ ಅಮ್ಮ ಅನ್ನೋದು ಒಂದು ಎಷ್ಟು ಬಾಂಧವ್ಯನ ಬೆಸೆಯುತ್ತೆ. ಇವತ್ತಿನ ಕಲ್ಚರು ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಹಾಡ್ ಮಾಡ್ತಾ ಇದೆ, ಬಟ್ ಅದನ್ನೆಲ್ಲ ತಿದ್ದಬೇಕು. ತಂದೆ ತಾಯಿಯಂದಿರು ಶಿಕ್ಷಕರಾದವ್ರು ತಿದ್ಬೇಕು, ಇಲ್ಲಿ ಪರವಾಗಿಲ್ಲ. ಸೊ ಪ್ರೇಮ ಅವ್ರಿಗೆ ಮತ್ತೊಂದು ಜೋರಾದ ಚಪ್ಪಾಳೆ. ಬಟ್ ನನಗೊಂದು ಡೌಟ್ ಇದೆ ಪ್ರೇಮ ಅವರೇ, ಈ ವಾರ್ಡನ್ನ ನೀವ್ ಎಲ್ಲಿ ಕಲ್ತ್ರಿ? ನಾನು ಮಿಡ್ಲ್ ಸ್ಕೂಲ್ ಓದ್ಬೇಕು ಕಲ್ತಿದ್ದು. ಕಲ್ತಿದ್ದು ನೀವೇ ಬರ್ತಿದ್ದ? ಇದು ಫಿಲಂ ಸಾಂಗೇನೆ. ಓಕೆ, ಅಲ್ಲ ನಾನು ಕೇಳೇ ಇಲ್ವಲ್ಲ ಅದಕ್ಕೆ ಹೇಳಿದೆ. ಗೊತ್ತಿರ್ಲಿಲ್ಲ ಸಾಂಗ್ ಇಲ್ಲಿ ಪರವಾಗಿಲ್ಲ. ಸೊ ತುಂಬಾನೇ ಚೆನ್ನಾಗಿ ಆಡಿದ್ರು ಪ್ರೇಮ ಅವರು. ಪ್ರೇಮ ಅವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಹಳ್ಳಿಗಳ ಕಡೆ ಮೊದಲಿಂದನು ಈ ನಾಟಕ ಮಾಡೋ ಅಂತದ್ದು ಪಾರಂಪರಿಕವಾಗಿ ಬೆಳ್ಕೊಂಡ್ ಬಂದಿರುತ್ತೆ. ಖಂಡಿತ. ಸೊ ಈ ನಾಟಕಕ್ಕೆ ಹಾಡ್ ಹೇಳೋ ಅಂತವ್ರು ಯಾರಾದ್ರೂ ಸ್ಪೆಷಲ್ ಗೆಸ್ಟ್ ಇರ್ಲೇಬೇಕು. ಸೊ ಇಲ್ಲಿ ನಮ್ಮ ಗುಬ್ಬಿಯ MH ಪಟ್ಟಣದಲ್ಲಿ ಒಬ್ರು ರಂಗ ಕಲಾವಿದ್ರಿದ್ದಾರೆ. ಸೊ ರಂಗಗೀತೆಯನ್ನ ಹಾಡ್ಬೇಕು ಅಂತ ಅವರು ಮುಂದೆ ಬಂದಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಒಂದ್ ನಿಮಿಷ, ಇವ್ರು ಏನೋ ಹೇಳಿದ್ರು ನನಗೆ. ಯಾರು ಸರ್ ನೀವೇನೋ ಜೂನಿಯರ್ ಅಂದ್ರಿ? ಜೂನಿಯರ್ ಆರ್ಟಿಸ್ಟ್. ಓಕೆ ಪರವಾಗಿಲ್ಲ, ನೀವು ಒಂಥರ ಚೆನ್ನಾಗಿದ್ದೀರ ಸರ್. ಅಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ ನೀವೆಲ್ಲ ಆಗ್ರಹಣ ಆಗ್ತೀರಾ? ನಿಮಿಷ ಸರ್, ಏನ್ ಮಾಡ್ತೀರಾ? ವರ್ಕೌಟ್ ಮಾಡ್ತೀರಿ? ಏನ್ ವರ್ಕೌಟ್ ಮಾಡ್ತೀರಾ? ಬೆಳಗ್ಗೆ ಡಿಪ್ಸ್, ಸಾಯಂಕಾಲ ಡಿಪ್ಸ್. ಎಷ್ಟು ಹೊಡಿತೀರಾ ಸರ್? ಬೆಳಗ್ಗೆ 2, ಸಂಜೆ 2. ಒಂದೆರಡು ಟಿಪ್ಸ್ ಹೊಡಿ ಸರ್ ಇವಾಗ. ನೀವೇನಮ್ಮ ಏನು ಡಿಪ್ಸ್ ಅಂತ ಡಿಪ್ಸ್? ಅವ್ರೇನೋ ಡ್ರಿಪ್ಸು ಅಂತಾರೆ, ಇವ್ರು ಡಿಪ್ಸು ಅಂತಾರೆ. ಓಕೆ ಫೈನ್, ನೀವೇನೋ ಅಂದ್ರೆ ರಂಗ ಕಲಾವಿದ್ರು ಅಂತ ಹೇಳಿದ್ರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ, ಯಾವ್ದಾರು ಡೈಲಾಗ್ ಆಗಿರ್ಬೋದು ಅಥವಾ ಏನೋ ಒಂದು ಹಾಡು ಹೇಳಿ ಸರ್. ಇದು ಕುರುಕ್ಷೇತ್ರ ನಾಟಕದ್ದು. ಶಬಾಷ್ ಕೃಷ್ಣ ಪಾತ್ರ. ಅದೇ ಒಂದು ಹುಮ್ಮಸ್ಸಲ್ಲಿ ಅದೇ ಒಂದು ಏನಂತಾರೆ ಹೇಳಿ ಸರ್. ನಾಲ್ಗೆ ತಿರುಗಲ್ಲ ಅವ್ರದ್ದು. ಅಲ್ಲ ನೀವು ಇದನ್ನ ನೋಡಿ ನಾನು ಹಂಗೆ ಅನ್ಕೊಂಡು ಡಿಪ್ಸ್ ಎಲ್ಲ ಹೊಡಿತೀರಲ್ವಾ, ಸ್ಟ್ರೆಂತ್ ಅನ್ಕೊಂಡು. ಆಯ್ತು ಸರ್, ಶಿರ್ವಚ್ಗಳಿ. ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ, ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ, ಬಂಧು ಬಾಂಧವ ರಕ್ತದಿಂದ ಆ ಸೂಪರ್ ಸರ್, ಸೂಪರ್. ಸಗಳಾಗಾಡಿದ್ರಿ, ಬೆವತ್ತು ಹೋಗ್ಬಿಟ್ರು ಅವರು ಶಾಂತವಾಗಿ ಓಡೋಷ್ಟೊಳಗಡೆ.
ಯಾಕೆ ಅಂತ ಗೊತ್ತಿಲ್ಲ ಸರ್. ಎಷ್ಟು ವರ್ಷದಿಂದ ನೀವು ಒಂದು ಡ್ರಾಮಾ ಮಾಡ್ತೀರಾ ಸರ್ ಇದೆಲ್ಲ? 15 ವರ್ಷದಿಂದ ಮಾಡ್ತಾ ಇದ್ದೀರಾ. ಸೂಪರ್ ಸರ್, ಸೂಪರ್. ನಿಜವಾಗ್ಲು ತುಂಬ ಚೆನ್ನಾಗಿ ಆಡಿದ್ರಿ. ಒಂಜೋರ ಚಪ್ಪಳ ಬಂದ್ಮೇಲೆ ಎಲ್ಲರಿಗೋಸ್ಕರ. ಇನ್ನೊಂದೇನಪ್ಪ ಒಂದ್ ಮಾತು ಅಂತ ಅಂದ್ರೆ, ಸೊ ಹಳ್ಳಿ ಜನ ಒಳ್ಳೆ ಜನ, ಸೊ ಈ ಮಾತು ಯಾವತ್ತೂ ಕೂಡ ಮರೆಯಕ್ ಆಗದೇ ಇಲ್ಲ. ಸೊ ಇಲ್ಲೊಂದು ಎಷ್ಟು ಇನ್ನೋಸೆನ್ಸ್ ಕಾಣಿಸ್ತಾ ಇದೆ ಆ ಜನರಲ್ಲಿ, ಎಷ್ಟು ಮುಗ್ಧತೆ ಇದೆ. ಆಮೇಲೆ ಯಾವುದು ನಾಟಕೀಯವಾದಂಥದ್ದು ಯಾವುದು ಇಲ್ಲ. ಸೊ ಅವ್ರ ಮನದಿಂದ ಎಷ್ಟು ಒಳ್ಳೊಳ್ಳೆ ಮಾತುಗಳು ಬರ್ತವೆ, ಎಷ್ಟು ಚೆನ್ನಾಗಿ ಪ್ರೋತ್ಸಾಹಿಸ್ತಾರೆ ಪ್ರತಿಯೊಂದು ವಿಷಯಕ್ಕೂ. ಹಾಗೇನೆ ಕಲೆ ಅನ್ನೋದು ಎಲ್ಲರಲ್ಲೂ ಅಡಕವಾಗಿರುತ್ತೆ. ಸೊ ಆದರೆ ಅದನ್ನ ಎಲ್ಲರೂ ತೋರಿಸ್ಕೊಳಕ್ಕಾಗಲ್ಲ. ಇವತ್ತು ನೋಡೋಣ, ಇಲ್ಲಿ ಇಷ್ಟಕ್ಕೇನೆ ಮುಗ್ದಿಲ್ಲ. ಸೊ ಇನ್ನೂ ಎಷ್ಟೊಂದು ಕಲೆಗಳು ಅವಿತ್ಕೊಂಡಿದೆ. ಸೊ ಅದನ್ನೆಲ್ಲ ಕೆದಕಿ ತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸರ್ ಹೇಳಿ ಸರ್, ಮಾಡಿ ಸರ್. ಅದೇನು ಏನ್ ಮಾಡ್ತೀರ ಹೇಳಿ ಫಸ್ಟ್. ಸರ್ ಹಾಡಾಡ್ತೀವಿ ಅಂತ ಕರೆಯೋದು. ನೀವು ಡೈಲಾಗ್ ಏನು ಹೇಳಲ್ವಾ? ಡೈಲಾಗ್ ಯಾರ ಮರ್ತ ಬಿಟ್ಟವೆ, ಇವ್ರ ಜೊತೆ ಮಾತಾಡಿ ಮರ್ತ ಬಿಟ್ಟವ. ನಿಮ್ಗೆ ಮಾತು ಬೇರೆ ಮಾತು ಜಾಸ್ತಿ ಆಡ್ತೀವಲ್ಲ, ನಾಟಕದ ಮಾತು ಬೇರೆ ಮಾತು. ಅದೇನ್ ಸರ್ ಅದು? ಅದೇ ಹೊಲ ಉಳದು, ಹೊಲ ಉಳದು ಹಳ್ಳಿ ಕಟ್ಟೆ ಸುದ್ದಿ ಮಾತಾಡ್ತಿರ್ತೀವಲ್ಲ, ಅವಾಗ ಮಾಮೂಲಿ ಮಾತು ಬಿದ್ದು ಬಿಡುತ್ತೆ. ಓಕೆ, ಇವಾಗ ಶುರು ಹಚ್ಕೊಳ್ಳಿ ನೀವು. ನಾನೇನಪ್ಪ ಹೇಳಿದೆ, ಶುರು ಹಚ್ಕೊಳ್ಳಿ ಹಿಂದೆ ಶುರು ಹಚ್ಕೊಳ್ಳಿ ಸರ್. ಕೊಲ್ಲಲೇ ಪಾಂಡು ಕುಮಾರರ ಕೊಲ್ಲಲೇ ಕೊಲದಾಂಬಿಟ್ಟೊಡೆ, ಕೊಲದಾಂಬಿಟ್ಟೊಡೆ ಕೌರವೇಂದ್ರಾದಿಗಳ್ ಇಳೆಯೋಳ್ ರಾಜ್ಯ ಸಂಪತ್ತಿ ನಿನ್ ಬಾಳ್ವನೇ ಬಾಳ್ವನೇ. ಛಲದಿನ್ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗಾನಂದಮಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಮ್ ತುತ್ತಾಗಲೇ ನಿಜಕ್ಕೂ ಅದ್ಭುತ. ಒಂದ್ ನಿಮಿಷ ಸರ್. ಸೂಪರ್ ಸರ್, ನಿಮ್ ವಾಯ್ಸ್ ನಿಜವಾಗ್ಲು ವಾಯ್ಸ್ ತುಂಬಾ ಚೆನ್ನಾಗಿದೆ. ಖಂಡಿತ ಖಂಡಿತ ನಿಜ ಇಷ್ಟ ಆಯ್ತು ನಿಮ್ಗೆ. ನೀವ್ ಎಷ್ಟು ವರ್ಷದಿಂದ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೀರಾ? ಸರ್ ನಾ ಫ್ರೆಂಡ್ ಸರ್ಕಲ್ ಒಂದ್ 3-4 ಹೆಂಗ್ ಶುರು ಮಾಡಿದ್ರಿ? ಇದನ್ನ ಹೆಂಗ್ ಶುರು ಮಾಡಿದ್ರಿ ನೀವು? ಸರ್ ನಾ ಫ್ರೆಂಡ್ ಸರ್ಕಲ್ ಹುಡುಗರು ಒಂದ್ ಏಜ್ ನ ಲಿಮಿಟ್ಸ್ ನಲ್ಲಿ ಇದ್ವಿ. 3-4 ನೀವ್ ಒಂದ್ಸರಿ ನಾಟಕ ಆಡಿ ಅಂತ ನಮ್ಮ ತಾಯಿ ತಂದೆಯವರು ಅಕ್ಕಂಗಿದ್ರೆಲ್ಲ ಹೇಳಿದ್ರು. ಅವಾಗ ನಾವೇನ್ ಮಾಡಿದ್ವಿ, ನಾವು ಗ್ರೂಪ್ ನಲ್ಲಿ ಹುಡುಗರು ಒಂದು ಸಂಘ ಮಾಡ್ಕೊಂಡು, ದೇವಿನಾಯಕ ಸಂಘ ಅಂತ. ಆ ಸಂಘದಿಂದ ನಾವೆಲ್ಲ ಹುಡುಗರು ಒಂದ್ ಮತವಾಗಿ ನರಸಿಂಹದೇವ್ರ ದೇವಸ್ಥಾನದ ಹತ್ರ ಪ್ರಾಕ್ಟೀಸ್ ಮಾಡಿ ನಾಟಕ ಜಾತ್ರೆ ಒಳಗೆ ವರ್ಷಕ್ಕೊಂದ್ಸರಿ ಆಡ್ತಾ ಇರ್ತೀವಿ ಜಾತ್ರೆಯಲ್ಲಿ. ಸೊ ಹಂಗೆ ಶುರು ಮಾಡಿದ್ದು ಈ ರೇಂಜಿಗೆ ಬಂದಿದೆ, ನಿಜಕ್ಕೂ ಖುಷಿ ಆಗುತ್ತೆ. ಹರ್ಷಿತಾ, ಇನ್ನೂ ಸಾಕಷ್ಟು ಜನ ಇದ್ರೆ, ಇವ್ರನ್ನ ಮಾತಾಡಿಸ್ಬೇಕು. ಇವತ್ತು ರೈತ ಹಬ್ಬ. ಓಕೆ, ಮತ್ತೊಮ್ಮೆ ರೈತ ಹಬ್ಬ ಕಾರ್ಯಕ್ರಮಕ್ಕೆ ಸ್ವಾಗತನ ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಇದ್ದಾರೆ. ಇನ್ನೊಂದಷ್ಟು ಮಾತಾಡ್ಸೋಣ ಹಳ್ಳಿ ಸೊಗಡಿನ ಬಗ್ಗೆ, ಈ ಊರಿನ ವಿಶೇಷತೆ ಏನು ಅನ್ನೋದನ್ನು ಮಾತಾಡ್ಸೋಣ. ಯಾಕೆಂದರೆ ವಿಶೇಷವಾಗಿ ಇವರಿಗೆ ಬಂದಿದ್ದೀವಿ. ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಅದರದ್ದೇ ಆದಂಥ ಒಂದು ವಿಶೇಷತೆ ಇರುತ್ತೆ. ಪ್ರತಿ ಹಳ್ಳಿಲೂ ಕೂಡ ಅದೇ ಆದಂಥ ಯಾರೋ ದೊಡ್ಡ ವ್ಯಕ್ತಿಗಳಿರ್ತಾರೆ, ಅವ್ರು ಏನೋ ಒಂದು ಮಾಡೋಗಿರ್ತಾರೆ, ಈ ಥರ ಒಂದಷ್ಟು ವಿಶೇಷತೆಗಳಿರ್ತವೆ. ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಈ ಊರಿನ ಅಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ತಮ್ಮ ಹೆಸರು? ವೆಂಕಟೇಶ್ ಅವರು. ಸೊ ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು. ಸೊ ಓಕೆ ಸರ್, ರೈತ ಹಬ್ಬ ಇವತ್ತು ಭಾನುವಾರ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ರೈತರುಗಳ ಬಗ್ಗೆ? ಅದೇ ಸರ್, ಇವಾಗ ರೈತರ ಹಬ್ಬ ಇವತ್ತು. ಸೊ ರೈತರ ಬಗ್ಗೆ ನೀವು ಒಂದೆರಡು ಮಾತುಗಳು ಹೇಳಬೇಕು ಅನ್ನೋಂಗೆ. ಅದೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವಾಗಿನ ರೈತರಿಗೂ ಇವಾಗಿನ ರೈತರಿಗೂ ಸ್ವಲ್ಪ ಭಾಳ ಡಿಫ್ರೆನ್ಸ್ ಇದೆ. ಇವಾಗೇನೋ ಕೆಲವೊಂದಷ್ಟು ಎಜುಕೇಟೆಡ್ ಕೂಡ ರೈತರ ಕೆಲಸಕ್ಕೆ ಬರ್ತಿದ್ದಾರೆ. ನಾನು ರೈತ ಆಗಬೇಕು ಅಂತ ಬರ್ತಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೈತರಾಗಿ ಇಷ್ಟಪಡ್ತಾರೆ. ನಮ್ಮ ದೇಶನೇ 70% ವ್ಯವಸಾಯ ಅವಲಂಬಿಸಿದೆ. ನಿಜ, ನಾವು ಅಗ್ರಿಕಲ್ಚರ್ನ ಜಾಸ್ತಿ ನಮ್ಮ ದೇಶದ ಅವಲಂಬಿತವಾಗಿದೆ. 30% ಕೈಗಾರಿಕೆ, 70% ಅಗ್ರಿಕಲ್ಚರ್ ಆಗಿದೆ ನಮಗೆ. ಇವತ್ತು ಏನಾಗಿದೆ ಅಂದರೆ, ವ್ಯವಸಾಯ ಮಾಡೋದು ಭಾರಿ ಲಾಸ್ ಆಗ್ತಾ ಇದೆ. ಯಾವುದೇ ರೈತಾಪ್ತಿ ಮಾಡೋಕ್ಕೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ, ಬೆಂಬಲ ಬೆಲೆ ಇಲ್ಲ, ಹೌದು, ನೀರಾವರಿ ಇಲ್ಲ, ಕರೆಂಟ್ ಸಮಸ್ಯೆ ಇಲ್ಲ. ಈ ಸರ್ಕಾರಗಳು ನಮಗೆ ಕರೆಂಟ್ ಸೌಲಭ್ಯ ಕೊಡಬೇಕು. ಬೆಳೆದಂತ ಬೆಲೆ ಬೆಂಬಲ ಬೆಲೆ ಸಿಗಬೇಕು. ಅವಾಗ ರೈತ ಮುಂದುವರೆ ಸಾಧ್ಯ. ಇವತ್ತು ನೋಡ್ತಾ ಇದ್ರೆ ರೈತರು ಆತ್ಮಹತ್ಯೆ ನೋಡ್ತಾ ಇದ್ರೆ ನೀವು. ಖಂಡಿತ. ಈಗ ಏನು, ಈಗ ಈ ಕುಮಾರಸ್ವಾಮಿ ಬಂದ ಸರ್ಕಾರ ಬಂದ ಸ್ವಲ್ಪ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವ ತರ ಅಂತ ಮರಣ ಇದು ಆಗುತ್ತಾ ಇಲ್ಲ. ಅದೆಲ್ಲ ಆ ಥರ ತೊಂದರೆ ಏನಿಲ್ಲ. ನಮ್ಮಲ್ಲಿ ಅತಿ ಹೆಚ್ಚು ತೆಂಗು ಅಡಿಕೆ ಬೆಳೀತಾರೆ ನಮ್ಮಲ್ಲಿ. ಹಂಗಾಗಿ ನಮ್ಮಲ್ಲಿ ಇಲ್ಲಿ ನೀರಾವರಿ ಜಾಸ್ತಿ ಬೆಳೀತು ಮಾಡೋದ್ರಿಂದ ಬೋರ್ವೆಲ್ ಆಳ 1000 ಹೊಡೆಯೋ ಹೋಗಿದೆ ನಮ್ಮಲ್ಲಿ. ಕುಸ್ತಿದೆ. ಖಂಡಿತ. ನಮಗೆ ಹೇಮಾವತಿ ನೀರನ್ನ ಬಿಡಿಸ್ಬೇಕು, ಇನ್ನು ಎಮ್ಮೆಟ್ ಪಟ್ಟಣಕ್ಕೆ ಬಿಡಿಸಿಲ್ಲ, ಇನ್ನು ನಮ್ಮ ಶಾಸಕರು ಬಿಡಿಸ್ತೀವಿ ಅಂತ ಹೇಳಿದರೆ ಬಿಡಿಸ್ತಾರೆ. ಇಲ್ಲಿ ರೈತರ ಬಗ್ಗೆ ಹೇಳಬೇಕು ಅಂತಂದ್ರೆ, ದೇಶದ ಬೆನ್ನೆಲುಬು ರೈತ. ಹೌದು. ಓಕೆ ಸರ್, ಎಲ್ಲ ಓಕೆ. ಆದರೆ ಪ್ರತಿಯೊಂದು ಹಳ್ಳಿಗೋದ್ರು ಪ್ರತಿಯೊಂದು ಊರಿಗೋದ್ರು ಅದರದೇ ಆದ ಒಂದು ವಿಶೇಷತೆ ಇರುತ್ತೆ. ಸೊ ಈ ಊರಿನ ಬಗ್ಗೆ ಇಂಥ ಒಂದು ವಿಶೇಷತೆ ಇಲ್ಲಿದೆ, ಈ ಥರದ ಒಂದು ಇದ್ರು, ಈ ಥರ ಹಿಂಗೇನು ಆಯಿತು ಅನ್ನೋಂಗಿದ್ರೆ ಏನಿರ್ಬೋದು ಈ ಊರಿನ ವಿಶೇಷತೆ? ಇಲ್ಲಿ ಪುರಾತನದೊಂದು ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಎಷ್ಟು ವರ್ಷ ಹಳೆಯದು ಸರ್ ಅದು? ಸುಮಾರು 100 ವರ್ಷದ ಮೇಲೆ. 200 ವರ್ಷದ ಹಳೆಯದು. ಓಕೆ
ಸುಮಾರು ತಲೆಗಳು ಕಳೆದಿದೆ. ಓಕೆ, ಇದು ಇಲ್ಲಿ ಇದು ದೊಡ್ಡೂರು ಎಮ್ಮೆಟ್ಪಟ್ಟಣ ಇದೆ. ಸುಮಾರು ಒಂದು 300 ಮನೆಗಿಂತ ದೊಡ್ಡೂರು ಇದು. ದೊಡ್ಡದು ಇತಿಹಾಸ ಇದೆ, ನರಸಿಂಹ ಸ್ವಾಮಿ ಇತಿಹಾಸ ಇದೆ. ಓಕೆ, ನರಸಿಂಹ ಸ್ವಾಮಿಗೆ ಒಂದಿಷ್ಟು ಜಮೀನುಗಳಿತ್ತು, ಅದೆಲ್ಲ ಏನಿಗೆಲ್ಲ ಬೇರೆ ಬೇರೆ ಆಗಿದೆ. ಸಾಕಷ್ಟು ಇತಿಹಾಸ ಇದೆ. ಓಕೆ, ಅಂದ್ರೆ ಈ ಒಂದು ಊರು ಕ್ರಿಯೇಟ್ ಆಗಿ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಪ್ರಕಾರ, ಯಾರಿಗಾದ್ರೂ ಗೊತ್ತಾ? ಸರ್, ನಮ್ಮ ಈ ಊರಿನಲ್ಲಿ ನಮ್ಮೂರು ಒಂದು ವಿಶೇಷ ಸ್ಥಾನಮಾನ ಇದೆ. ಅದ್ ಹೇಳ್ಬೇಕು ಅಂದ್ರೆ ನಮ್ಮ ಸರಮ ಗಂಗಾಧರ್ ರಾಯರು ನಟಭಯಂಕರ್ ಅವರಿದ್ರು, ಆಮೇಲೆ ಸಂಗೀತ ವಿದ್ವಾನದಂತ ಸುಬ್ರಾಯ ಇದ್ರು, ಸುಬ್ಬಲಕ್ಷ್ಮಿ ಅವರಿದ್ರು, ಇವರೆಲ್ಲ ಗಾಯಕರು ನಾಟಕರು ರಂಗಮಂದಿರದಲ್ಲೂ ಹೆಸರುವಾಸಿ ಆದಂತವ್ರು. ನಮ್ಮೂರು ಮೂಲ ಹೇಳ್ಬೇಕು ಅಂದ್ರೆ ಆದ ಸುಮಾರು 200 ವರ್ಷಗಳ ಮೇಲ್ಪಟ್ಟ ಇತಿಹಾಸ ಇದೆ ಇಲ್ಲಿ. ಇಲ್ಲಿ ಹೇಳ್ಬೇಕು ಅಂದ್ರೆ ನರಸಿಂಹಸ್ವಾಮಿ ಉದ್ಭವ ಆಗ್ಬೇಕಾದ್ರೆ ಅದನ್ನ ಎತ್ಕೊಂಡ್ ಬರ್ಬೇಕಾದ್ರೆ ಮೂಕ್ ಮುರುಕಂತ ಅಂತ ಹೇಳಿ ಅದಕ್ಕೆ ಮೂಕನಹಳ್ಳಿ ಪಟ್ಟಣ ಅಂತ ಹೇಳಿ ಹೆಸರು ಬಂತು ಅಂತ ಸಹ ಇತಿಹಾಸ ಇದೆ. ಇದು ತಂಡಗದ ನರಸಿಂಹಸ್ವಾಮಿ, ದಿಡಗದ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ ಇದನ್ನ. ಇದು ಮೂಲ ನರಸಿಂಹಸ್ವಾಮಿ ಉಗ್ರ ನರಸಿಂಹನೇ ಇದು. ಓಕೆ, ನರಸಿಂಹ. ಇಲ್ಲಿ ಗಂಗಾಧರ ರಾಯರ ಮನೆಯಲ್ಲಿ ವರನಟ ರಾಜ್ಕುಮಾರ್ ಅವರು ಬಂದು ವಾಸ ಇದ್ರು, ಕೆಲವು ದಿನಗಳ ಕಳೆದು ಹೋಗಿದ್ರು. ಅವರು ಸಣ್ಣ ಬಾಲ್ಯದಲ್ಲಿ ಇಲ್ಲಿ ಕೆಲಸ ಗುಬ್ಬಿ ಕಂಪನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಗಂಗಾಧರ ರಾಯರ ಮನೆಯಲ್ಲಿ ಕಾಲ ಕಳೆದು ಹೋಗಿದ್ರು ಅನ್ನತಕ್ಕಂತ ಮಾಹಿತಿನೂ ಇದೆ ಸರ್. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ಗಂಗಾಧರ ರಾಯರು ಸುಬ್ರಾಯರು ಗುಬ್ಬಿ ಕಂಪನಿನಲ್ಲಿ ಬಹಳ ಹೆಸರುವಾಸಿಯಾದ ನಟರು. ಓಕೆ, ಆಗ ರಾಜ್ಯಾದ್ಯಂತ ಹೆಸರು ಮಾಡಿದ್ದಂಥವ್ರು ಗಂಗಾಧರ ರಾಯರು. ಕೆಲವು ಚಿತ್ರಗೀತೆಗಳಲ್ಲೂ ಅವ್ರ ಹೆಸರು ಪ್ರಸ್ತಾಪ ಆಗಿದೆ. ಸೊ ಇಷ್ಟೆಲ್ಲ ಇದ್ರ ಬಗ್ಗೆ ನಾವೇನು ಹೇಳ್ತೀವಿ ಅಂತಂದ್ರೆ, ನಮ್ಮ ನೇಮರಾಜ್ ಹೇಳದಂಗೆ ಹಿಂದೆ ದಿಡದಿಂದ ಸ್ವಾಮಿ ಬಂದಿದ್ದು ಬೀಜ ಹೆಣ್ಮಗಳು ತಂದಿದ್ದಾಳೆ ಈ ಊರಿಗೆ. ಅಚ್ಚಾ, ಹೆಣ್ಮಗಳು ತಂದು ಅವಳಿಗೆ ಇಲ್ಲಿ ಹಿಂದೆ ಯಾರೋ ಒಬ್ಬ ರಾಜನ ಸೇವಕನಾಗಿ ಆಳತಿದ್ದವನು ಅವಳಿಗೆ ಕೊಡಬಾರದು ಕಿರುಕುಳ ಕೊಟ್ಟು ಅವಳು ತಡಿಲಾರದಲ್ಲೇ ಹೋಗಿ ಇಲ್ಲೊಂದು ಒಂದು ಕಣದಲ್ಲಿ ಮೇಟಿ ನಿಲ್ಲಿಸಿದ್ರಲ್ಲ, ಆ ಮೇಟಿಗೆ ಶರಣಾಗಿ ಆ ಮೇಟಿ ಬಾಯಿ ಬಿಟ್ಕೊಂಡು ಆ ಜಾಗದಲ್ಲಿ ಅವಳು ಐಕು ಆಗ್ಬಿಟ್ಟು ಆ ಹೆಣ್ಮಗು. ಇವತ್ತು ಅದನ್ನ ಕೊಂಡದಮ್ಮ ಅಂತ ಬಂದು ಭಕ್ತರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಅದು ವಿಶೇಷವಾದ ಹಿಂದೆ ಸುಮಾರು ನಮ್ಮ ನಿಮ್ಮಣ್ಣವ್ರು ಹೇಳ್ದಂಗೆ 200 ವರ್ಷದ ಹಳೆದೇ ಬರ್ತು ಹಿಂದೆ ಇದೇನು ವಸ್ತು ಏನು ಈಗಲೂ ನಡೀತಲೇ ಇದೆ. ಯಾರೇ ಭಕ್ತರು ಬಂದು ಅಲ್ಲಿ ಪೂಜೆ ಪುನಸ್ಕಾರ ಹೋಗ್ತಲೇ ಇದೆ. ಬಹಳ ಉನ್ನತವಾದ ಜಾಗ ಇದು, ಬಹಳ ಹೆಸರುವಾಸಿ. ಅದು ತಿಮ್ಮಣ್ಣ ನಾಯ್ಕ ಅನ್ನೋರು ಇಲ್ಲಿ ಕೆರೆ ಹಿಂದೆ ಆ ರಾಜಮ ಅಂತಂದಲ್ಲ. ಸೊ ಇಷ್ಟೆಲ್ಲ ವಿಶೇಷತೆಗಳಿದ್ದೀನಿ, ಜುಕ್ಕು ಜುಕ್ಕು ಅದ್ಭುತ. ನಾವಾಗಲೇ ಗೆಸ್ಟ್ ಮಾಡ್ತಾ ಇದ್ದೆ, ಅಷ್ಟು ಚೆನ್ನಾಗಿ ಅವರೆಲ್ಲ ಒಂದು ಕಲೆನ ಪ್ರದರ್ಶನ ಮಾಡಿದ್ರು, ಹೆಣ್ಮಕ್ಳು ಕೂಡ ಹಾಡೇಳಿದ್ರು. ಇದ್ರ ಮಧ್ಯೆ ಯೋಚನೆ ಮಾಡಿದಾಗ ಇಷ್ಟೆಲ್ಲ ಇದೆ, ಖಂಡಿತವಾಗ್ಲೂ ಕೂಡ ಪ್ರತಿಯೊಂದು ಊರಿನಲ್ಲೂ ಕೂಡ ಅದರದೇ ಆದಂಥ ವಿಶೇಷತೆ ಇದೆ. ಸೊ ಓಕೆ, ಇಷ್ಟೆಲ್ಲ ಆಯಿತು. ಈಗ ನಮ್ಮ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಹತ್ರ ಏನಾರ ಮಾಡ್ಸೋದು ಬೇಡವಾ? ಅವರು ಎಲ್ಲ ಒಂದು ಕಡೆ ಒಂದು ಕಲೆ ಸಣ್ಣ ಪುಟ್ಟ ಇದ್ದೇ ಇರುತ್ತಲ್ವಾ, ಏನಂತೀರಪ್ಪ ನೀವೇನಂತೀರಾ? ಓಕೆ, ಸೊ ಅಧ್ಯಕ್ಷರೇ ನೀವೇನು ಮಾಡ್ತೀರಾ ಹೇಳಿ. ನಿಮ್ಗೆ ನಿಮ್ಗೆ ಫೋರ್ಸ್ ಮಾಡಲ್ಲ, ನೀವೇನು ಮಾಡ್ತೀವಿ ಅದು ಮಾಡಿಸಿ. ನಾವು ಪೌರಾಣಿಕ ನಾಟಕಗಳು ಯಾವ ಮಾಡಿಲ್ಲ, ಸಾಮಾಜಿಕ ನಾಟಕಗಳು ಯಾವ ಮಾಡಿಲ್ಲ ನಾನು. ಹೋಗ್ಲಿ, ಒಂದು ಚಿತ್ರಗೀತನೋ ಸಿನಿಮಾ ಡೈಲಾಗೋ ನಮ್ಮೆಲ್ಲರೂ ರೈತರಿಗೋಸ್ಕರ ಹೇಳ್ಬೋದಲ್ಲ? ಅಲ್ವಾ ಹೇಳ್ಬೇಕು. ಏ ಅಮ್ಮ ಸ್ವಲ್ಪ ಚಪ್ಪಾಳೆ ಮಾಡಿರಮ್ಮ ಎಲ್ಲ ಸೇರ್ಕೊಂಡು. ಶಕುನಿ ಅಂದರೆ ಶತಕೋಟಿ ಕುರುವಂಶ ನಿರ್ಮೂಲನೆ ಮಾಡೋದು. ಹಾ, ಶಕುನಿ ಶತಕೋಟಿ ಕುರುವಂಶ ನಿರ್ವಹಣೆ ಮಾಡೋದು ಪ್ರತಿಜ್ಞೆ ಮಾಡತಕ್ಕಂಥ ಶಕುನಿ. ಓಕೆ ಆಯ್ತು, ನೆಕ್ಸ್ಟ್ ಒಂದು ಹಾಡು ಹೇಳ್ಬಿಡಿ ಸರ್, ಎಲ್ಲರೂ ಒಂದು ಹಂಗೆ ಸೈಲೆಂಟ್ ಆಗ್ಬಿಡ್ಬೇಕು ಸರ್. ನಾನು ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ಆಡಿ, ಸಾರಿ ಬಾಯಿ ಜೋಡಿಸ್ತೀನಿ ಆಡಿ ಆಡಿ ಸರ್. ಯಾವ್ದು ರಾಜ್ಕುಮಾರ್ ಸರ್ದು ಯಾವ್ದಾದ್ರು ಒಂದು ಹಾಡಿ ಅಣ್ಣವ್ರದ್ದು ಯಾವ್ದಾದ್ರು. ನಾನು ನಿಮ್ಮ ಜೊತೆ ಆಡ್ತೀನಿ ಆಡಿ ಸರ್, ಕಮಾನ್. ಏ ನೀವು ಚಪ್ಪಳೆ ಆಡ್ತಾರಂತಪ್ಪ ಅವರೆಲ್ಲ. ಹಾಂ, ಇನ್ನೊಂದ್ಸಲ ಸರ್ ಜೈ ಜೈ. ಏ ಆಡ್ತಾರಂತ ಹೇಳಿದ್ರೆ ಹೇಳಿದ್ರೆ ಆಡ್ತಾರೆ ಸರ್ ಆಡಿ ಸರ್. ಹೇಳಿ ಸರ್ ಯಾವುದೋ ಒಂದು ಹೇಳಿ, ನಿಮ್ಗೆ ಅನ್ಸಿದ್ದನ್ನ ನೀವು ಹೇಳ್ಬೋದು. ಆಯ್ತು, ಇವಾಗ ನಾನೇ ಆಡಿಸ್ಲಿ ಗಂಗರ್ ಅವ್ರಿಗೆ ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ ಹೇಳ್ಬೇಕು ಸರ್ ನೀವು. ನಾಲ್ಕು ಡ್ಯಾನ್ಸ್ ಓಕೆನಾ? ರೆಡಿನಾ ಸರ್, ರೆಡಿನಾ ಸರ್? ಇದಕ್ಕಿಲ್ಲ ಅನ್ನಂಗಿಲ್ಲ, ಎಲ್ಲರ ಮುಂದೆ ಹೇಳಿದ್ದೀರ. ಅಧ್ಯಕ್ಷರು ಮಾತು ಕೊಟ್ರೆ ಮುಗೀತು, ಮಾತು ಮಾತೆ ಅಧ್ಯಕ್ಷರು ಮಾತೆ ಓಕೆನಾ? ಸಣ್ಣ ಸಿಂಪಲ್ ಆಗಿರೋದು ಹೇಳ್ತೀನಿ, ತೊಂದರೆ ಇಲ್ಲ ಓಕೆನಾ? ಕೇಳಿ ರೆಡಿ ನೀವು. ಸರಳ ಗೊರಳ ಅವನರಳ ಸರಳಂಗೆ ಮುನಿವಂತೆ. ನಾನು ಹೇಳ್ಕೊಡ್ತೀನಿ ಸರ್ ನೀವು ಒಂದ್ನಿಮಿಷ ನಾನು ಹೇಳ್ಕೊಟ್ಬಿಡ್ತೀನಿ ನಿಮ್ಗೆ. ಸರಳ ಗೊರಳ ಅವನರಳ ಸರಳಂಗೆ ಮುನಿವಂತೆ ಇರುಳ ತಿರುಳಿಗ ತರುಣಿ ಕೆರಳುವಂತೆ.
ಸಿಂಪಲ್ ಸರ್, ಸರಳ ವಿರಳ ಅದೇ ಸರ್. ನಿಮ್ಗೆ ಯಾಕೆ ವಿರಳ ಅಂತ ಹೇಳ್ತೀನಿ ಕೇಳಿ. ಇವಾಗ ಸರಳ ಗೊರನವಳ ಗೊರನವನರಳ ಸರಳ ಗೊರನವನರಳ ಸರಳಂಗೆ ಮುನಿವಂತೆ ಸರಳಂಗೆ ಮುನಿವಂತೆ ಸರಳಂಗೆ ಸರಳ ಸರಳಂಗೆ ಮುನಿವಂತೆ ಮುನಿವಂತೆ ಇರುಳ ತಿರುಳಿಗಾ ತರುಣಿ ಇರುಳ ತಿರುಳಿಗಾ ತರುಣಿ ಇರುಳ ತಿರುಳಿಗಾ ತರುಣಿ ಕೆರಳವಂತೆ ಕೆರಳವಂತೆ ಸಿಂಪಲ್. ಆಯ್ತು ಬಿಡಿ, ಹೋಗ್ಲಿ, ಇನ್ನೊಂದು ಹೇಳ್ಕೊಡ್ತೀನಿ. ಅರಳಿ ಮರದ ಬುಡ ತಲೆ ತಳಿ ರೋಡೆ ದೆರಡೆಲೆ ಆಯ್ತು. ನಮ್ಮೂರಿಗೆ ಬಂದ್ರೆ ಗೊತ್ತಲ್ಲ ನಿನ್ಗೆ. ಅರಳಿ ಮರದ ಬುಡ ತಲೆ ತಳಿ ರೋಡೆ ದೆರಡೆಲೆ ಆಯ್ತು. ಎರಡು ಬುಡ ಬುಡ ಸುಮ್ಮನೆ ಸರ್, ಬುಡ ಅಲ್ಲ ಸರ್ ಅದು, ತಲೆ ತಳಿ ರೋಡೆದು ತಳಿ ರೋಡೆದು ಎರಡೆಲೆ ಆಯ್ತು. ಅರಳಿ ಮರದ ಬುಡ ತಲೆ ತಳಿ ರೋಡೆ ದೆರಡೆಲೆ ಆಯ್ತು. ಓಕೆ ಸೂಪರ್. ನಮ್ಮ ಅಧ್ಯಕ್ಷರು ಹೆಂಗ ಕಷ್ಟಪಟ್ಟು ಹೆಂಗಂಗೆ ಹೇಳಿದ್ರು, ತುಂಬ ತುಂಬ ಥ್ಯಾಂಕ್ಸ್. ಸೊ ಇವಾಗ ಒಂದು ಬ್ರೇಕ್ ತಗೊಂತೀವಿ. ಬ್ರೇಕ್ ಆದಮೇಲೆ ಏನೋ ಸ್ವಲ್ಪ ಗೇಮ್ಸ್ಗಳೆಲ್ಲ ಇದೆ, ಎಲ್ರಿಗೂ ರೊಚ್ಚಿಗೆ ತಳಿಸಿ ಗೇಮ್ಸ್ ಆಡಿಸ್ಬೇಕು, ಹಗ್ಗ ಜಗ್ಗಾಟ ಕೂಡ ನೋಡಬೇಕು. ನೋಡೋಣ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತೊಗೊಂತಿದ್ದೀವಿ, ವಾಪಸ್ ಬನ್ನಿ.